ನಮಸ್ಕಾರ, ಏದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗತ್ತೆ. ಈಗಾಗಲೇ ಟಿಕ್ಟಾಕ್ ಆ್ಯಪ್ ಅನ್ನು ಬ್ಯಾನ್ ಮಾಡಿದಂತೆ ಟೆಲಿಗ್ರಾಮ್ ಕೂಡ ಬ್ಯಾನ್ ಆಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹಾಗಾದರೆ ಇಂಡಿಯಾದಲ್ಲಿ ಯಾಕೆ ಟೆಲಿಗ್ರಾಮ್ ಬ್ಯಾನ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು, ಟೆಲಿಗ್ರಾಮ್ ಬ್ಯಾನ್ ಆದರೆ ಯಾವೆಲ್ಲ ಸತ್ಯಗಳು ಮುಚ್ಚಿ ಹೋಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 2013ರಲ್ಲಿ ಪಾವೆಲ್ ಮತ್ತು ನಿಕೋಲಾಯ್ ಡ್ಯುರೋವ್ ಸಹೋದರರು ಟೆಲಿಗ್ರಾಮ್ ಅನ್ನು ಶುರು ಮಾಡ್ತಾರೆ. ಅವರು ಶುರು ಮಾಡಿದ ಈ ಅಪ್ಲಿಕೇಶನ್ ಗಮನಾರ್ಹವಾಗಿ ಬೆಳೆದಿದೆ. 2024ರ ವೇಳೆಗೆ ವಿಶ್ವದಾದ್ಯಂತ 950 ಮಿಲಿಯನ್ ಬಳಕೆದಾರರನ್ನು ಹೊಂದಿದೆ. ಅದರಲ್ಲಿ ಭಾರತದಲ್ಲೇ ಸುಮಾರು 5 ಮಿಲಿಯನ್ ಜನ ಟೆಲಿಗ್ರಾಮ್ ಅನ್ನು ಬಳಸ್ತಿದ್ದಾರೆ. ಒಂದು ಸ್ಟ್ರಾಂಗ್ ಬೇಸನ್ನು ಈ ಟೆಲಿಗ್ರಾಮ್ ಇಂಡಿಯಾದಲ್ಲಿ ಹೊಂದಿದೆ. ಈ ಸಂಸ್ಥಾಪಕ ಮತ್ತು ಸಿಇಒ ಪಾವೆಲ್ ಡ್ಯುರೋವ್ ಅವರನ್ನು ಆಗಸ್ಟ್ 24ಕ್ಕೆ ಪ್ಯಾರಿಸ್ ಬಳಿಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಇದರ ನಡುವೆ ಭಾರತದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಮಾಡೋಕೆ ಸರ್ಕಾರ ಯೋಚಿಸಿದೆ ಅಂತ ಒಂದಿಷ್ಟು ಮಾಧ್ಯಮಗಳು ಸುದ್ದಿ ಮಾಡೋಕೆ ಶುರು ಮಾಡಿದೆ. ಸುಲಿಗೆ ಮತ್ತು ಜೂಜಾಟ ಇತ್ಯಾದಿಗಳನ್ನು ಒಳಗೊಂಡಿರುವಂತಹ ಅಪರಾಧ ಚಟುವಟಿಕೆಗಳಲ್ಲಿ ಈ ಅಪ್ಲಿಕೇಶನ್ ಅನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋಕೆ ಇದೇ ಟೆಲಿಗ್ರಾಮ್ ಅನ್ನ ಕಿಲಾಡಿಗಳು ಬಳಸಿದ್ದಾರೆ ಅನ್ನೋದು ಕೂಡ ಸುದ್ದಿ ಆಗ್ತಾ ಇರೋದು. ಈ ಎಲ್ಲ ಸುದ್ದಿಗಳು ಟೆಲಿಗ್ರಾಮ್ ಇಂಡಿಯಾದಲ್ಲಿ ಬ್ಯಾನ್ ಆಗೋಕೆ ಮುಖ್ಯ ಕಾರಣ ಅಂತ ಕೂಡ ವಿಶ್ಲೇಷಣೆಗಳು ನಡೀತಾ ಇದೆ. ಈ ಬಗ್ಗೆ ಸರ್ಕಾರ ಇದೀಗ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಈ ಬಗ್ಗೆ ಕೆಲವು ಮಾಧ್ಯಮಗಳು ಸಹ ವರದಿ ಮಾಡಿದ್ದು, ತನಿಖೆಯಲ್ಲಿ ಸತ್ಯ ಬಯಲಾದರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ನಿಷೇಧಿಸುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಸುದ್ದಿ ಕೂಡ ಇದೆ. ಭಾರತದಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಸಂಸ್ಥೆಯಾದ ಇಂಡಿಯನ್ ಸೈಬರ್ ಕ್ರೈಂ ಕೋಆರ್ಡಿನೇಷನ್ ಸೆಂಟರ್ ಮೂಲಕ ಈ ತನಿಖೆಯನ್ನು ಪ್ರಾರಂಭಿಸುವಂಥ ಸಾಧ್ಯತೆ ಇದೆ. ಇನ್ನು ಟೆಲಿಗ್ರಾಮ್ ಬ್ಯಾನ್ ಆದರೆ ಎಷ್ಟೋ ಸತ್ಯಗಳು ಮುಚ್ಚೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ 2023ರ ಅಕ್ಟೋಬರ್ನಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಶುರುವಾಗಿದೆ. ಆ ಯುದ್ಧ ಇನ್ನೂ ಕೂಡ ನಡೀತಾನೇ ಇದೆ. ಯಾವುದೇ ತಪ್ಪು ಮಾಡದೇ ಇರುವಂಥ ಮುಗ್ಧ ಜನರು ಸಾಯ್ತಿದ್ದಾರೆ. ಮನೆ ಮಠ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಳ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ಯಾಲೆಸ್ಟೀನ್ ನಾಗರಿಕರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಆದರೆ ನೀವು ಒಂದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ನೋಡಿದ್ರೆ ಅಲ್ಲಿ ಇಸ್ರೇಲ್ ಪರವಾಗಿ ತೋರಿಸ್ತಿದ್ದಾರೆ. ಈ ಕಡೆ ಗಾಜಾದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟು ಜನ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದಾರೆ ಅನ್ನೋದನ್ನು ಒಬ್ಬರೂ ಕೂಡ ತೋರಿಸೋದಿಲ್ಲ. ಅವರು ಕವರ್ ಮಾಡುವಂಥ ಎಲ್ಲ ನ್ಯೂಸ್ಗಳು ಒಬ್ಬರ ಪರವಾಗಿ ಮಾತ್ರ ಇತ್ತು. ಇದನ್ನು ನೋಡಿದ ಜನರು ಕೂಡ ಆ ಒಂದು ದೇಶದ ಬಗ್ಗೆ ಮಾತ್ರ ಕರುಣೆಯನ್ನು ಹೊಂದಿದ್ರು. ಗಾಜಾದ ಜನರು ಕೂಡ ಮಾಡ್ತಾ ಇರೋದು ತಪ್ಪು ಅನ್ನೋ ಮಟ್ಟಕ್ಕೆ ನಮ್ಮಲ್ಲಿನ ಜನ ಕೂಡ ಯೋಚಿಸೋಕೆ ಶುರು ಮಾಡಿದರು. ಯಾಕಂದರೆ ಈ ಟಿವಿ ಚಾನೆಲ್ಗಳು ಜನರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇತ್ತು. ಆದರೆ ಇಸ್ರೇಲ್ ಯುದ್ಧದ ಇನ್ನೊಂದು ಮುಖವನ್ನು ಜನರಿಗೆ ಅರ್ಥ ಮಾಡಿಸ್ತಾ ಇದ್ದಿದ್ದು ಇದೇ ಟೆಲಿಗ್ರಾಮ್. ಈ ಟೆಲಿಗ್ರಾಮ್ ಮುಖಾಂತರ ಲಕ್ಷಾಂತರ ಜನರು ಗಾಜಾದ ನಾಗರಿಕರಿಗೆ ಏನಾಗ್ತಾ ಇದೆ ಅನ್ನೋದನ್ನು ವಿಡಿಯೋ ಫೋಟೋಗಳ ಮೂಲಕ ವಾಸ್ತವವಾಗಿ ನೋಡೋಕೆ ಶುರು ಮಾಡಿದರು. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಅರ್ಥೈಸಿಕೊಳ್ಳೋಕೆ ಇದೇ ಟೆಲಿಗ್ರಾಮ್ ಹೆಲ್ಪ್ ಮಾಡಿತ್ತು. ಆದರೆ ಈಗ ಟೆಲಿಗ್ರಾಮ್ ಬ್ಯಾನ್ ಅನ್ನೋ ವಿಚಾರ ಹಲವು ವಾದ ವಿವಾದಗಳಿಗೆ ಕಾರಣ ಆಗ್ತಾ ಇದೆ. ಟೆಲಿಗ್ರಾಮ್ ಏನಾದರೂ ಬ್ಯಾನ್ ಆದರೆ ಈ ಎಲ್ಲ ಸತ್ಯಗಳು ಹುದುಗಿ ಹೋಗೋದಂತೂ ಸತ್ಯ, ಅಥವಾ ಈ ಎಲ್ಲ ಸತ್ಯಗಳು ಹುದುಗಿ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಯಾಕಂದರೆ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳ ರೀತಿಯಲ್ಲೇ ಟೆಲಿಗ್ರಾಮ್ನಲ್ಲೂ ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಪ್ಷನ್ ಇದೆ. ಅಂದರೆ ಇದು ಪರ್ಸ್ನಲ್ ಮೆಸೇಜ್ಗಳನ್ನು ಮಾಡಿದ್ರೆ ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ, ಸೊ ಸೇಫ್ ಅಂತಾನೆ ಅರ್ಥ. ಹೀಗಿರುವಾಗ ಟೆಲಿಗ್ರಾಮನ್ನು ಬ್ಯಾನ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಯಾವ ಆಧಾರದ ಮೇಲೆ ತೆಗೆದುಕೊಳ್ತಾರೆ, ಯಾವೆಲ್ಲ ಅಂಶಗಳನ್ನು ಗಮನಿಸ್ತಾರೆ, ಬ್ಯಾನ್ ಮಾಡೋದೇ ಆದರೆ ಕನ್ಕ್ಲೂಷನ್ ಏನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಹಾಗೆ ನೋಡೋಕೆ ಹೋದರೆ ನಮ್ಮಲ್ಲಿ ಬೇಕಾದಷ್ಟು ಬೆಟ್ಟಿಂಗ್ ಆ್ಯಪ್ಗಳಿದೆ. ಆ ಬೆಟ್ಟಿಂಗ್ ಆ್ಯಪ್ಗಳಿಂದ ಜನ ತಮ್ಮ ದುಡ್ಡನ್ನು ಕಳ್ಕೊಳ್ತಿದ್ದಾರೆ, ಚಟಕ್ಕೆ ಬಲಿ ಆಗ್ತಿದ್ದಾರೆ, ಮೋಸ ಹೋಗ್ತಿದ್ದಾರೆ. ಈ ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡಬೇಕಲ್ವಾ? ಈ ಬಗ್ಗೆ ಸರ್ಕಾರಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ? ಇನ್ನು ನಮ್ಮಲ್ಲಿ ಫೇಕ್ ನ್ಯೂಸ್ಗಳೇನು ಕಡಿಮೆ ಹರಿದಾಡ್ತಾ ಇದೆಯಾ? ದಿನಕ್ಕೆ ಇದೇ ಫೇಸ್ಬುಕ್ ವಾಟ್ಸಪ್ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕಲ್ವಾ? ಫೇಕ್ ನ್ಯೂಸ್ಗಳ ವಿಷಯಕ್ಕೆ ಇನ್ನೂ ಕೂಡ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ. ಇನ್ನು 2017ರಲ್ಲಿ ಮ್ಯಾನ್ಮಾರ್ನ ಸೇನೆ ರೋಹಿಂಗ್ಯಾ ಜನಾಂಗದ ವಿರುದ್ಧ ಸಾಮೂಹಿಕ ದಾಳಿ ನಡೆಸುತ್ತೆ. ಇದನ್ನು ಜನಾಂಗ ಹತ್ಯೆ ಅಂತ ವಿಶ್ವ ಸಮುದಾಯ ಗುರುತಿಸುತ್ತೆ. ಈ ದಾಳಿಗಳಲ್ಲಿ ಸಾವಿರಾರು ರೋಹಿಂಗ್ಯಾ ನಾಗರಿಕರು ಹತ್ಯೆಯಾಗ್ತಾರೆ, ಲಕ್ಷಾಂತರ ಜನರು ಬಾಂಗ್ಲಾದೇಶಕ್ಕೆ ರಕ್ಷಣೆಗಾಗಿ ಓಡ್ ಹೋಗಬೇಕಾಗತ್ತೆ. ಮನೆಗಳನ್ನು ಸುಟ್ಟಾಕಿದ್ರು, ಮಹಿಳೆಯರ ಮೇಲೆ ಅತ್ಯಾಚಾರ, ಮಕ್ಕಳ ಹತ್ಯೆ ಸೇರಿದಂತೆ ಗಂಭೀರ ಹಿಂಸಾಚಾರಗಳೇ ನಡೆದು ಹೋಗುತ್ತೆ. ಇಷ್ಟೆಲ್ಲ ಅಹಿತಕರ ಘಟನೆಗಳು ನಡೆದಿರೋದಕ್ಕೆ ಫೇಸ್ಬುಕ್ ಕಾರಣ ಆಗಿತ್ತು. ಮ್ಯಾನ್ಮಾರ್ನಲ್ಲಿ ಫೇಸ್ಬುಕ್ ಅನ್ನು ಜನಪ್ರಿಯ ಸಾಮಾಜಿಕ ಮಾಧ್ಯಮವಾಗಿ ಅಲ್ಲಿನ ಜನ ಬಳಸ್ತಾ ಇದ್ರು. ದ್ವೇಷ ಭಾಷಣ, ಫೇಕ್ ನ್ಯೂಸ್ಗಳು ಮತ್ತು ರೋಹಿಂಗ್ಯಾ ವಿರೋಧಿ ಪ್ರಚಾರಗಳು ಇದೇ ಫೇಸ್ಬುಕ್ನಲ್ಲೇ ಶುರುವಾಗಿತ್ತು.
ಫೇಸ್ಬುಕ್ನಲ್ಲಿ ಬಂದಂತ ದ್ವೇಷ ಭಾಷಣದ ಪ್ರಚಾರದಿಂದ ಸಾಮಾನ್ಯ ಜನರ ನಡುವಿನ ಕೋಪ ಹೆಚ್ಚಾಗಿ ಇದು ಹಿಂಸಾಚಾರವನ್ನ ಉತ್ತೇಜಿಸಿತು. ಹಾಗಂತ ಮ್ಯಾನ್ಮಾರ್ನಲ್ಲಿ ಫೇಸ್ಬುಕ್ ಬ್ಯಾನ್ ಮಾಡಿದಾರಾ ಅಂತ ಕೇಳಬೇಡಿ, ಬ್ಯಾನ್ ಮಾಡಿಲ್ಲ. ಸೊ ಈಗ ಪ್ರಶ್ನೆ ಇದ್ದಿರೋದು, ಟೆಲಿಗ್ರಾಮ್ ಅನ್ನ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ಯಾವೆಲ್ಲ ಮುಖ್ಯವಾದ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಬ್ಯಾನ್ ಮಾಡ್ತಾರೆ ಅನ್ನೋದು, ಸರ್ಕಾರ ಈ ಬಗ್ಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಗಳನ್ನ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.